ಮಂಡ್ಯ ಲೋಕಸಭೆ ಚುನಾವಣಾ ಕಣ ರಂಗೇರಿದೆ. ಪಕ್ಷೇತರ ಅಭ್ಯರ್ಥಿ ಸುಮಲತಾಗೆ ಬಿಜೆಪಿ ಬೆಂಬಲ ಘೋಷಣೆ ಹಿನ್ನೆಲೆ ಮಂಡ್ಯದಲ್ಲಿ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಸುಮಲತಾ ಸಭೆ ನಡೆಸಲಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಸಭೆ ನಡೆಯಲಿದೆ. ಸಿಟಿ ರವಿ, ಆರ್ ಅಶೋಕ್, ಡಾಕ್ಟರ್ ಸಿದ್ದರಾಮಯ್ಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಅಂಬರೀಷ್ ಬೆಂಬಲಿಗರು ಕೂಡ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಬಾರಿ ಬಿಜೆಪಿಗೆ ನೆಲೆಯೇ ಇಲ್ಲದಂತ ಮಂಡ್ಯದಲ್ಲಿ ತಾನು ಬೆಂಬಲಿಸ್ತಾ ಇರುವಂತಹ ಅಭ್ಯರ್ಥಿಯನ್ನ ಗೆಲ್ಲಿಸುವಂಥದ್ದು ಕೂಡ ಬಿಜೆಪಿಗೆ ಬಹುಮುಖ್ಯವಾಗಿದೆ. ಈ ಮೂಲಕ ಒಂದು ರೀತಿ ಕಾಂಗ್ರೆಸ್ ಮತ್ತು JDS ಮೈತ್ರಿಯನ್ನ ಮಣಿಸುವಂತ ಒಂದು ಕೆಲಸಕ್ಕೆ ಇಲ್ಲಿ ಬಿಜೆಪಿ ಮುಂದಾಗಿರುವಂಥದ್ದು. ಹಾಗಾಗಿ ಸುಮಲತಾ ಅಂಬರೀಷ್ ಅವರು ಇವತ್ತು 11 ಗಂಟೆಗೆ ಸಭೆಯನ್ನ ನಡೆಸಲಿದ್ದಾರೆ. ಬಿಜೆಪಿ ನೇತೃತ್ವದಲ್ಲಿ ಸುಮಲತಾ ಸಭೆಯನ್ನ ನಡೆಸಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್. ಮೋಹನ್ ರಾಜ್, ಇವತ್ತು ಬಿಜೆಪಿ ನೇತೃತ್ವದಲ್ಲಿ ಸುಮಲತಾ ಸಭೆ ನಡೆಸಲಿದ್ದಾರೆ. ಸೊ ಸಭೆಯಲ್ಲಿ ಯಾರೆಲ್ಲ ಪ್ರಮುಖರು ಭಾಗಿಯಾಗ್ತಾರೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಸ್ತಾ ಇರುವಂತಹ ಸಭೆ ಇದಾಗಿದೆ? ಖಂಡಿತವಾಗ್ಲೂ, ಯಾಕಂದ್ರೆ ಇವತ್ತು ಅಧಿಕೃತವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರ ಪರ ಬಿಜೆಪಿ ಒಂದು ಅಖಾಡ ಕೇಳಿತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಸುಮಲತಾ ಅಂಬರೀಷ್ ಅವರ ಪರ ಇವತ್ತು ಏನೋ ಬಿಜೆಪಿಯ ನಾಯಕರುಗಳು ಬಂದು ಒಂದು ಪ್ರಚಾರ ಸಭೆಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ ಮಂಡ್ಯ ನಗರದ ಕೆಸಿ ಮಾದೇಗೌಡ ಸಮುದಾಯ ಭವನದಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಸಮಾವೇಶಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಇರ್ಬೋದು, ಬಿಜೆಪಿಯ ಶಾಸಕರಾದಂತ ಸಿಟಿ ರವಿ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಆಗಮಿಸಿ ಒಂದು ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾ ಇದ್ರೆ ಇದಕ್ಕೆ ಸುಮಲತಾ ಅಂಬರೀಷ್ ಅವರು ಕೂಡ ಭಾಗಿಯಾಗ್ತಾ ಇದಾರೆ. ಏನು ಮಂಡ್ಯದಲ್ಲಿ ಬಿಜೆಪಿ ಪಕ್ಷ ಅಭ್ಯರ್ಥಿಯನ್ನ ಹಾಕದೇನೆ ಸುಮಲತಾ ಅವರಿಗೆ ಈಗಾಗಲೇ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು, ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಸಭೆಯನ್ನ ಕರೆಯಲಾಗಿದೆ. ಮುಂದೆ ಅಂದ್ರೆ ಯಾವ ರೀತಿ ಮುಂದೆ ಸುಮಲತಾ ಅವರ ಪರ ಪ್ರಚಾರ ಸಭೆಗಳನ್ನ ನಡೆಸಬೇಕು, ಯಾರೆಲ್ಲ ಭಾಗಿಯಾಗಬೇಕು ಮಂಡ್ಯಕ್ಕೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಾದಂತ ಬಳಿಕ ಒಂದು ಒಂದು ಚರ್ಚೆಯನ್ನು ನಡೆಸಲಾಗುತ್ತೆ. ಈ ನಿಟ್ಟಿನಲ್ಲಿ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿಯನ್ನ ಮಂಡ್ಯದಲ್ಲಿ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರುಗಳು ಕೂಡ ಒಂದು ನಾಡತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಲಿಖಿತ. ಓಕೆ, ಧನ್ಯವಾದ ಮೋಹನ್ ಮಾಹಿತಿಗಾಗಿ.